ಅವಾಗೇನು ಓಕೆ ಗೆಲ್ಲಿಸೋಲಿ ನಮಗೆ ಮ್ಯಾಟರ್ ಆಗ್ತಿರ್ಲಿಲ್ಲ, ನಮ್ ಪೇಮೆಂಟ್ ಬಂತಾ ಹಂಗಿತ್ತು, ಈಗ ಹಂಗಿಲ್ಲ. ಇರೋ ಬರೋ ಸಿನಿಮಾದಲ್ಲೆಲ್ಲ ಚಿಕ್ಕಣ್ಣ ಉಪ್ಪಿನ ತರ ಖಂಡಿತ. ಹೌದು, ಮೊನ್ನೆ ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಿದ್ದೆ, ಹತ್ತತ್ರ 250 ಮೇಲಾಗಿದೆ ಮೂವಿ. ಹೌದು, ನಾನು ಕೇಳ್ತಾ ಇದ್ದೆ ಒಂದೇ ಒಂದು ಸಿನಿಮಾ ಎಲ್ಲರೂ ಕೊಡಿಸ್ಬಿಟ್ರಿ ಯಾವಾಗಾದ್ರೂ ಮುಂಚೆ ನೋಡ್ಕೊಳಕ್ಕೆ ಅಂತ. ಸಿನಿಮಾ ಅಂದ್ಮೇಲೆ ಕನ್ಸೇ ಇರಲಿಲ್ಲ ನನಗೆ. ನಮಸ್ಕಾರ, ನಾನು ನಿಮ್ಮ ಚಿಕ್ಕಣ್ಣ, ಇದು ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರಾ ಜೊತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೀರಿಯಸ್ ಡಿಸ್ಕಷನ್ ಮಾಡೋದ್ರಲ್ಲಿ ಇದೀವಿ ಈಗ, ಯಾಕೆಂದ್ರೆ ರೇಡಿಯೋ ಸಿಟಿ ಸ್ಟುಡಿಯೋ ನಲ್ಲಿ ಇದ್ದಾರೆ ನಮ್ಮ ಉಪಾಧ್ಯಕ್ಷರು. ಮಹಾಜನಗಳೇ, ಜೋರಾದ ಚಪ್ಪಾಳೆ, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು. ದೊಡ್ಡದಾಗಿ ಬೆಳೆದಿರುವಂತ ನಮ್ಮ ಚಿಕ್ಕಣ್ಣ ಅವರು. ಏನು ಬೆಳೆದಿಲ್ಲ, ಬೆಳಿಬೇಕು, ಇದು ಮೊದಲನೇ ಹೆಜ್ಜೆ. ಹೆಂಗಿದ್ದೀರಾ? ಸುಮಾರು ದಿನ ಆಯ್ತು ಚಿಕ್ಕಣ್ಣ ಅವ್ರನ್ನ ನೋಡಿ. ಇಲ್ಲ, ಈಗ ಉಪಾಧ್ಯಕ್ಷದಲ್ಲೇ ಬಿಸಿ ಇರೋದ್ರಿಂದ ಎಲ್ಲೂ ಕಾಣಿಸ್ಕೊತಿರ್ಲಿಲ್ಲ, ಸೊ ಹಂಗಾಗಿ ಚೆನ್ನಾಗಿದ್ದೀನಿ. ಎಷ್ಟು ದಿನ ಇನ್ಕಾಗ್ನಿಟೋ ಹೋಗಿದ್ದು ಎಲ್ಲೂ ಕಾಣಿಸ್ಕೊಳ್ದಂಗೆ? ಅಯ್ಯೋ, ಆಗೋಯ್ತು, ಇದು 3 ಹಿಂದೆ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಯಾವುದು ಮೂವಿಗಳು ನಾನು ಒಪ್ಕೊಳ್ಳಿಲ್ಲ, ಸೊ ಹಂಗಾಗಿ ಎಲ್ಲೂ ಕಾಣಿಸ್ಕೊತಿರ್ಲಿಲ್ಲ, ಇದು ಮುಗಿಲಿ ಅಂತಾನೆ ಕಾಯ್ತಾ ಇದ್ದೆ ನಾನು. ಚಿಕ್ಕಣ್ಣ ಅವ್ರು ಎಲ್ಲಿ? ಹಂಗಾಗೋಗಿತ್ತು, ನನಗೆ ನಾನೇ ಪೇಪರ್ ಹಾಕ್ಸ್ಕೊಬೇಕಿತ್ತು, ನಾನು ಕಾಣಿ ಆಗಿದ್ದೇನೆ ಅಂತ. ಹಂಗಾಗಿತ್ತು, ಬಟ್ ಈಗ ಓಕೆ, ಮತ್ತೆಲ್ಲ ಪ್ರಮೋಷನ್ ಶುರು ಆಯಿತು, ಸಿನಿಮಾ ಈಗ ರಿಲೀಸ್ ಹತ್ತತ್ರಕ್ಕೆ ಬರ್ತಿದ್ದಿಲ್ಲ, ಈಗ ಎಲ್ಲ ಕಡೆ ಕಾಣಿಸ್ಕೊತೀನಿ. ಹೇಳಿ ಮತ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ನೋಡಕ್ಕೇನೋ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹೌದಾ? ಥ್ಯಾಂಕ್ ಯು. ಸೊ ಯು ನೋ, ಒನ್ ಟೈಮ್ ನ ಒಂದು ಕ್ರೇಜ್, ಒಂದು ರೇಜ್, ಉಪಾಧ್ಯಕ್ಷರು ಅಂತಂದ್ರೆ ಫಸ್ಟ್ ಒಂದು ಗಲಾಟೆ ಮಾಡೋರು. ನನಗೆ ಚೆನ್ನಾಗಿ ನೆನಪಿದೆ, ನಮ್ಮ ಯುನೋ ನಮ್ಮ ರೇಡಿಯೋ ಸಿಟಿಯ ಯುನೋ ಆಕ್ಟಿವಿಟಿ, ಒಂದು ಹೊರಗಡೆ ನಾವು ಸ್ಟುಡಿಯೋ ಇಂದ ಒಂದು ಆಕ್ಟಿವಿಟಿ, ಒಂದು ಶೋ ಹೋಸ್ಟ್ ಮಾಡ್ತಿದ್ವಿ. ಅಂಡ್ ಉಪಾಧ್ಯಕ್ಷರು, ಅವಾಗ ಅಧ್ಯಕ್ಷ ಸಿನಿಮಾ ರಿಲೀಸ್ ಆಗಿತ್ತು, ಉಪಾಧ್ಯಕ್ಷರು ಗರ್ಲ್ ಫ್ರೆಂಡ್ ಪಾತ್ರ ಮಾಡಿದ ಆರೋಹಿತ ಬಂದಿದ್ದ. ಆ ಹುಡುಗಿ ಮಾತಾಡಕ್ಕೆ ಬಿಡಲಿಲ್ಲ ಯಾರು. ಅಂದ್ರೆ ಸಾಕು, ಉಪಾಧ್ಯಕ್ಷರಲ್ಲಿ ಫುಲ್ ಟೈಮ್ ಕಿರ್ಚಿ ಜನ. ಫೈನಲಿ ಉಪಾಧ್ಯಕ್ಷರು ಬರ್ತಿದ್ದಾರೆ ದೊಡ್ಡ ಸ್ಕ್ರೀನ್ ಅಲ್ಲಿ, ಫುಲ್ ಫ್ಲೆಜ್ಡ್ ಹೀರೋ ಆಗಿ. ಮೈ ಗಾಡ್, ಈ ಟ್ರಾನ್ಸಿಷನ್ ಫ್ರಮ್ ಅ ಕಾಮಿಡಿಯನ್, ಎಲ್ಲಾ ಸಿನಿಮಾದಲ್ಲೂ ಚಿಕ್ಕಣ್ಣ ಇರ್ಲೇಬೇಕಿತ್ತು ಒಂದ್ ಟೈಮ್ ಅಲ್ಲಿ, ಅಲ್ಲಿಂದ ಹೀರೋ ಆಗೋ ಟ್ರಾನ್ಸಿಷನ್, ಹೆಂಗೆ ಟೆನ್ಷನ್ ಆಯ್ತಾ? ಅಲ್ಲ, ನಿಜವಾಗ್ಲು ಟೆನ್ಷನ್ ಆಗೋ ವಿಷಯನೇ. ಮೊದ್ಲಾದ್ರೆ ಆರಾಮಾಗಿ ಇರ್ತಾ ಇದ್ವಿ, ಏನು ಟೆನ್ಷನ್ ಇರ್ತಿರ್ಲಿಲ್ಲ. ಸೊ ಇವಾಗ ಒಂದು ಹೀರೋ ಅಂತ ಯಾವ್ದಾದ್ರು ಯಾರದೇ ಒಂದು ಒಂದ್ ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ ಅಂದ್ರೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ, ಒಂಚೂರು ನಿದ್ದೆನೂ ಬರಲ್ಲ. ಆಮೇಲೆ ಗೆಲ್ಲಲೇಬೇಕು ಅಂತ ಬಂದಿರೋದಲ್ವಾ, ಜನಕ್ಕೆ ಇಷ್ಟ ಆಗೋ ಥರ 100% ಮಾಡಿದ್ದೀವಿ. ಯಾಕೆಂದರೆ ಎಂಟರ್ಟೈನ್ಮೆಂಟು, ಈಗ ನನ್ನನ್ನು ನೋಡೋಕೆ ಬಂದರೆ ಒಂದು ಕಾಮಿಡಿ ಇರುತ್ತೆ ಅಂತಲೇ ಬರೋದು. ಸೊ ಹಂಗಾಗಿ ಜನಕ್ಕೆ ಏನು ಬೇಕೋ ಆ ಆ್ಯಂಗಲಲ್ಲೇ ಫುಲ್ ಎಂಟರ್ಟೈನ್ಮೆಂಟ್ ಇಟ್ಕೊಂಡೇ ಮಾಡಿರೋದು. ಆದರೂ ಒಳಗೊಳಗೆ ಒಂದು ಟೆನ್ಷನ್ ಇರುತ್ತೆ. ಆಫ್ಕೋರ್ಸ್, ಅಂದರೆ ಮುಂಚೆ ಅಂದರೆ ಸ್ಕ್ರೀನ್ ಮೇಲೆ ಕಾಮಿಡಿಯನ್ ಆಗಿ ಒಂದ್ ಸ್ವಲ್ಪ ಮಜಾ ಕೊಟ್ಬಿಟ್ಟು ಹೊರಟು ಬಿಡೋದು, ಸಿನಿಮಾ ಕಂಪ್ಲೀಟ್ಲಿ ಅದ್ರ ಭಾರ ಹೆಗಲ್ ಮೇಲೆ ಇರ್ತಿರ್ಲಿಲ್ಲ. ಹೌದು, ಇವಾಗ ಕಂಪ್ಲೀಟ್. ಅವಾಗೇನು ಓಕೆ ಗೆಲ್ಲಿಸೋಲಿ ನಮಗೆ ಮ್ಯಾಟರ್ ಆಗ್ತಿರ್ಲಿಲ್ಲ, ನಮ್ ಪೇಮೆಂಟ್ ಬಂತಾ ಹಂಗಿತ್ತು, ಈಗ ಹಂಗಿಲ್ಲ. ರೆಮ್ಯುನರೇಷನ್ ಎಲ್ಲ ಅಯ್ಯೋ ಗೆಲ್ತಾ ಚೆನ್ನಾಗಿ ಆಗ್ತಿದ್ಯಾ ಆ ಟೆನ್ಷನ್ ಇರುತ್ತೆ, ದುಡ್ಡಿನ ಟೆನ್ಷನ್ ಹೊರಟೋಗಿದೆ ನನಗೆ. ಮೊದ್ಲಾದ್ರೆ ಬರೀ ಪೇಮೆಂಟ್, ಇನ್ನೂ ಬ್ಯಾಲೆನ್ಸ್ ಬಂದಿಲ್ಲ, ಡಬ್ಬಿಂಗ್ ಮಾಡೋದು ಬೇಡ, ಹಿಂಗೆಲ್ಲ ಇರ್ತಿದ್ವಿ. ಈಗ ಯಾವ ಏನು ಕೊಡ್ಬೇಡ್ರಪ್ಪ, ಮುಗಿಸ್ತೀನಿ ಅಂತ ಹಂಗಾಗಿ. ಯಾವಾಗ ಬರಲಿ ಡಬ್ಬಿಂಗ್ಗೆ, ಯಾವಾಗ ಬರಲಿ ಶೂಟಿಗೆ ಅಂತ ಆ ಥರ ಆಗಿದೆ. ಹೌದು, ಇಲ್ಲ ಇದೊಂದು ನನಗೂ ಗೊತ್ತಿರಲಿಲ್ಲ ಇಷ್ಟು, ನಾನೇ ಮಾಡ್ಬಿಡ್ಬೋದು ಆರಾಮಾಗಿ, ನಮ್ಗೆ ಯಾರೋ ದುಡ್ಡು ಹಾಕ್ತಾರೆ, ನಾವೇನು ಹೋಗಿ ಆಕ್ಟ್ ಮಾಡೋದು ಅಷ್ಟೇ ತಾನೇ, ಒಂದು ಹೀರೋ ಅಂತ ಅನ್ಸ್ಕೊಬೋದು. ಬಟ್ ಬರ್ತಾ ಬರ್ತಾ ಗೊತ್ತಾಗ್ತದೆ, ಇಲ್ಲ ಇದು ಗುರು ದೊಡ್ಡ ಜವಾಬ್ದಾರಿ, ಇದು ತುಂಬ ಟೆನ್ಷನ್ನು ಅಂತ. ಬಟ್ ದೇವ್ರು ಇದ್ದಾರೆ, ಚೆನ್ನಾಗಾಗುತ್ತೆ. ಸೊ ಹೇಳಿ ಮತ್ತೆ, ಸ್ಟಾರ್ಟ್ ಆಗಿದ್ದ ಡಿಸ್ಕಷನ್ ಶುರು ಆಗಿದ್ದಿರಬಹುದು, ಸ್ಟೋರಿ ಇರಬಹುದು, ಏನ್ ತುಂಬಾ ಇಷ್ಟ ಆಗಿದ್ದು ಈ ಸಿನಿಮಾದಲ್ಲಿ? ಇದು ಮೊದಲನೇದಾಗಿ ಟೈಟ್ಲೇ ತುಂಬಾ ಇಷ್ಟ ಆಯ್ತು, ಅದನ್ನ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ ಉಮಾಪತಿ ಅವರು. ಇದು ಶುರುವಾಗಿದ್ದ ಕತೆ ಬಂದು ಚಂದ್ರಮೋಹನ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ಅವ್ರದ್ದು ಕತೆ. ಸೊ ಅವ್ರು ಒಂದು ಲೈನ್ ಮಾಡ್ಕೊಂಬಂದ್ರು, ಆಮೇಲೆ ನಮ್ಮ ಟೀಮಲ್ಲೆಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಇದನ್ನು ಉಪಾಧ್ಯಕ್ಷ ಅಂತ ಇವ್ರ ಟೈಟ್ಲು ಕೊಟ್ಟರು, ಇದಕ್ಕೆ ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಂಗೆಲ್ಲ ಕೂತ್ಕೊಂಡು ಮಾಡಿದಾಗ ಇದು ಅಧ್ಯಕ್ಷ ಕಂಟಿನ್ಯೂಷನ್ನೇ ಮಾಡ್ಬಿಡೋಣ, ಆ ಟೈಟ್ಲನ್ನ ಇಟ್ಕೊಂಡು ಆ ಕ್ಯಾರೆಕ್ಟರ್ಗಳನ್ನೇ ಇಟ್ಕೊಂಡು ಅಂತ ಹಂಗೆ ಶುರು ಆಯಿತು. ಸೊ ಹಂಗಾಗಿ ಜೊತೆಗೆ ಎಲ್ಲರೂ ಸೇರಿಕೊಂಡು ಒಂದಷ್ಟು ಜನ ಡೈರೆಕ್ಟರ್ಗಳು ಸಪೋರ್ಟ್ ಮಾಡಿದ್ರು, ತರುಣ್ ಸುಧೀರ್, ಎ ಪಿ ಅರ್ಜುನ್, ಡಾಕ್ಟರ್ ಸೂರಿ, ಎಲ್ಲ ಫ್ರೆಂಡ್ಸ್ ಇದ್ರಲ್ಲ. ಸೊ ಎಲ್ಲ ಕೂತ್ಕೊಂಡು ಒಂದು ಒಳ್ಳೆ ಕಂಟೆಂಟು ರೆಡಿ ಆಯಿತು, ಹಂಗೆ ಶುರು ಆಯ್ತು. ಇದು ಅಂತೂ ಫೈನಲಿ ಇವಾಗ ಫಿನಿಶಿಂಗ್ ಲೈನ್ ಮುಟ್ಟೋದ್ರಲ್ಲಿದೆ. ಖಂಡಿತವಾಗ್ಲು ಈ ಗ್ಯಾಪ್ ಅಲ್ಲಿ ಚಿಕ್ಕಣ್ಣ ಅವರು ಲಾಸ್ಟ್ ಸುಮಾರು ಸಿನಿಮಾ ಟಿಲ್ ಐ ಥಿಂಕ್ 2019 ಇರೋ ಬರೋ ಸಿನಿಮಾದಲ್ಲೆಲ್ಲ ಚಿಕ್ಕಣ್ಣ ಉಪ್ಪಿನ ತರ
ಖಂಡಿತ ಹೌದು. ಮೊನ್ನೆ ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಿದ್ದೆ, ಹತ್ತತ್ರಿ 250 ಮೇಲಾಗಿದೆ ಮೂವಿ. ಅಯ್ಯೋ ರಾಮ್ರೆ, ಹೌದಾ? ಹೌದು, 2011 ಫಸ್ಟ್ ಮೂವಿ, ಅಲ್ಲಿಂದ 250 ಕ್ರಾಸ್ ಆಗೋಗಿದೆ. ನಾನು ಇಷ್ಟೊಂದು ಮಾಡಿದ್ದೀನ ಗುರು ಅಂತ. ಅಲ್ಲಿಂದ ಸಡನ್ಲಿ ಒಂದು ನಂಬರ್ ಆಫ್ ಸಿನಿಮಾಗಳು ಕಡಿಮೆ ಆಯ್ತು, ಏನ್ ಕಾನ್ಶಿಯಸ್ಲಿ ತಗೊಂಡ್ರ ಡಿಸಿಷನ್? ಅಲ್ಲ, ಈಗ ನಾನು ಒಂದು 250 ಮಾಡಂದಲ್ಲ, ಸೊ ಎಲ್ರಿಗೂ ಅವ್ರವ್ರ ಕೆಲಸದಲ್ಲಿ ನೆಕ್ಸ್ಟ್ ಸ್ಟೆಪ್ ಒಂದು ಇಡಬೇಕು ಅನ್ನೋದು ಆಸೆ ಇದ್ದೇ ಇರುತ್ತಲ್ಲ. ಹೆಂಗಾಗೋಗಿತ್ತು, ಓಕೆ ಮೂವೀಸ್ ಮಾಡ್ತಾ ಇದ್ದೆ, ದುಡ್ಡು ಬರ್ತಾ ಇತ್ತು, ಓಕೆ, ಅದೊಂಥರ ರೊಟೀನ್ ಅಂತ ಅನಿಸ್ಬಿಡ್ತು ನನಗೆ ಪರ್ಸ್ನಲಿ. ಸೊ ಇಲ್ಲಿಗೆ ಏನಾದರೂ ಬೇರೆ ಮಾಡಬೇಕಲ್ಲ, ಸ್ವಲ್ಪ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಲ್ಲ ಅನ್ಕೊಂಡು ಸ್ಟಾಪ್ ಮಾಡಿ ಅದಕ್ಕೆ ಅವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದು. ಓಕೆ, ಅವತ್ತರ ಅಲ್ಲಿವರೆಗೂ ತುಂಬಾ ಬಿಜಿ ಇದ್ರಿ. ಹೌದು, ದಿನದಲ್ಲಿ ಏನು 3 ಸಿನಿಮಾ ಎಲ್ಲ ಶೂಟ್ ಮಾಡಿದ್ರಿ? 4 ಮಾಡಿದ್ದೀನಿ. 4 ಮಾಡಿದ್ರಿ ಅಲ್ವಾ? ಇದ್ಕಿದಂಗೆ ಓಕೆ, ವರ್ಷದಲ್ಲಿ 3 ಸಿನಿಮಾ ಮಾಡೋದು ಅಂತಂದ್ರೆ ಸಡನ್ಲಿ ಓಕೆ ಏನ್ ಮಾಡ್ತಿದ್ದೀನಿ, ಅಥವಾ ಅಯ್ಯೋ ತುಂಬಾ ಟೈಮ್ ಇದೆ ಕೇಳಿ ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಆ ತರ ಫೇಸ್ ಬಂತ? ಇಲ್ಲ ಇಲ್ಲ, ಹಂಗೇನು ಅನಿಸ್ಲಿಲ್ಲ. ಯಾಕೆ ಅಂದ್ರೆ ನಾನೇ ಚೂಸ್ ಮಾಡಿದ್ದು, ಈಗ ನಾನು ಮಾಡ್ಬೇಕು ಅಂತ ನಾನೇ ಚೂಸ್ ಮಾಡಿದ್ರೆ. ಆಮೇಲೆ ಯಾವ್ದೇ ಆದ್ರೂ ಒಂದ್ ಬೇಕು ಅಂದ್ರೆ ಒಂದ್ ಕಳ್ಕೊಳ್ಳೇಬೇಕು. ಸೊ ಒಂದು ಯಾವುದಾದ್ರೂ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನಾನು ಮಾಡೋಣ ಅಂದಾಗ ಈ ಥರದ್ದೆಲ್ಲನೂ ಬಿಡಲೇಬೇಕಾಗ ಅನಿಸಿದೆ. ಡೈಲಿ ಶೂಟಿಂಗ್ ಹೋಗೋವನಿಗೆ ಮನೇಲಿ ಕೂತ್ಕೊಂಡು ಅದು ಇದು ಆ ಥರದ್ದು ತುಂಬ ಸಲ ಅನಿಸಿದೆ, ಅಯ್ಯಯ್ಯೋ ಅಂತ. ಬಟ್ ಬೇಕಲ್ಲ, ಮತ್ತೆ ರೆಗ್ಯುಲರ್ ಎಲ್ಲಾದ್ರಲ್ಲೂ ಕಾಣಿಸ್ಕೊಂಡು ಮತ್ತೆ ಇಲ್ಲೂ ಬಂದು ಮಾಡಿದ್ರೆ ಯಾರು ನೋಡ್ತಾರೆ, ಎಲ್ಲ ಡೈಲಿ ನೋಡ್ತೀವಿ ಮತ್ತೆ ಇದನ್ನೇನು ಸ್ಪೆಷಲ್ ಆಗಿ ನೋಡೋದು ಅಂತ ಜನಗಳ ತಲೆಗೂ ಬಂದೇ ಬರುತ್ತೆ. ಸೊ ಹಂಗಾಗಿ ಬೇಡ ಬೇಡ ಯಾವುದು ಮಾಡೋದು ಅಂದ್ಬಿಟ್ಟು ಹಂಗ ಒಂದು 2-3 ಮಾಡಿದೆ. ಪ್ರೀತಿ ವಿಶ್ವಾಸಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ಅಲ್ಲ ಕೆಲವು ಈ ಲವ್ ಅಲ್ಲಿ ಕರೆದಾಗ ಇಲ್ಲ ಅನ್ನಕ್ಕಾಗಲ್ಲ. ಸೊ ಹಂಗಾಗಿ ಒಂದು 2-3 ಮಾಡಿದೆ ಮಧ್ಯೆ ಮೂವೀಸ್. ಸಿನಿಮಾಗಳಲ್ಲಿ ಇದುವರೆಗೂ ನಾವ್ ಏನ್ ನೋಡಿದೀವಿ, ಚಿಕ್ಕಣ್ಣ ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟೋ ಸಿನಿಮಾಗಳಲ್ಲಿ ಹೀರೋಗಿಂತ ಜಾಸ್ತಿ ವಿಸಿಲ್ ಬಂದಿರೋದು ನಾವು ನೋಡಿದೀವಿ. ಇವಾಗ ಹೀರೋ ಆದಾಗ ಹೀರೋಗ್ ವಿಸಿಲ್ ಬರೋದು ಸೆಕೆಂಡ್ರಿ, ಬಟ್ ಚಿಕ್ಕಣ್ಣ ಬರ್ತಿತ್ತು ವಿಸಿಲ್ ಆ ತರ. ಇವಾಗ ಅದೇ ತರದ ವಿಸಿಲ್ ಹೀರೋ ಆಗೇ ತಗೊಂಡ್ಬಿಡೋಣ, ಕಾಮಿಡಿಯನ್ ಯಾಕೆ ಆಗಿ ಯಾಕೆ ತಗೊಳ್ಳೋದು? ಏ ಹಂಗೇನಿಲ್ಲ, ಕಾಮಿಡಿಯನ್ ಆಗಿ ಯಾಕೆ ತಗೊಳ್ಳೋದು ಅಂತಲ್ಲ, ಯಾಕಂದ್ರೆ ಅದೇ ಇಲ್ಲ, ಈ ಜೀವನ ಕಟ್ಕೊಟ್ಟಿದ್ದೆ ಅದಲ್ಲ, ಈ ಕಾಮಿಡಿಯನ್ನ ಗುರುತಿಸ್ಕೊಂಡಿದ್ರಿಂದಾನೆ. ಆಮೇಲೆ ಇದು ಕಾಮಿಡಿ ಇರೋನೆ, ನಾನೇನು ಫುಲ್ ಫೈಟ್ ಮಾಡ್ಕೊಂಡು ರೊಮ್ಯಾನ್ಸ್ ಎಲ್ಲ ಮಾಡ್ಕೊಂಡಂಗೆಲ್ಲ ಏನು ಮಾಡಿಲ್ಲ. ಇದು ಫುಲ್ ಔಟ್ ಆ್ಯಂಡ್ ಔಟು ಕಾಮಿಡಿನೇ. ಅಂದರೆ ಈಗ ಬೇರೆ ಕ್ಯಾರೆಕ್ಟರ್ ಮಾಡಿದ್ರೆ ಏನೊಂದು 2 ಅವರ್ಸು ಆ ಥರದ್ದೇನೋ ಇರೋದೇನೋ, ಹೀರೋ ಮಾಡಿರೋದೇ ಇನ್ನೊಂದು 20 ಎಕ್ಸ್ಟೆಂಡ್ ಆಗಿದೆ. ಒಂಚೂರು ಸಾಂಗಲ್ಲಿ ಹೀರೋಯಿನ್ ತಪ್ಪು ಕಿಪ್ಕೊಳ್ಳೋದಿದ್ದ ಅದು ಅಷ್ಟೇ ಜಾಸ್ತಿ ಅಂತಿರೋದು. ಇನ್ನು ಮಿಕ್ಕಿದ್ದಲ್ಲ ಮಾಮೂಲ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಏನಿರ್ತಿತ್ತು ಹಂಗೇನೆ ಇದೆ. ಓಕೆ, ಸೊ ಇದು ಚಿಕ್ಕಣ್ಣ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ, ಇವಾಗಿನ ಸಿನಿಮಾ ಜನ ನೋಡ್ತಾ ಇದ್ದಾರೆ, ಓಕೆ ನೆಕ್ಸ್ಟ್ ರಿಲೀಸ್ ಆಗಿ ಇದೊಂದು ಸಿನಿಮಾ ಇದೆ ಚಿಕ್ಕಣ್ಣ ಕಡೆಯಿಂದ ಅನ್ನೋಂಥದ್ದು. ಇದೆಲ್ಲದರ ನಡುವೆ ಜನರಲಿ ಚಿಕ್ಕಣ್ಣ ರೇಡಿಯೋ ಸಿಟಿಯಲ್ಲಿ ಕೂತ್ಕೊಂಡು ಸುಮ್ಮನೆ ಹಾಗೆ ನಡೆದು ಬಂದಿರೋ ಹಿಂದೆ ತಿರುಗಿ ನೋಡ್ತಾ ಇದ್ರೆ ಹೇಳ್ತಾ 200 ಸಿನಿಮಾ ಕ್ರಾಸ್ ಮಾಡಿಬಿಟ್ಟಿದ್ದೀರಾ. ಯುನೋ ಫಸ್ಟ್ ಸಿನಿಮಾ ಆಗೋಕ್ಕೂ ಮುಂಚಿನ ಟೈಮ್ನಿಂದ ಥಿಯೇಟರ್ನಲ್ಲಿ ಇರ್ತಾ ಅಥವಾ ಸ್ಮಾಲ್ ಸ್ಕ್ರೀನಲ್ಲಿ ಹೋಸ್ಟ್ ಮಾಡ್ತಾ ಇದ್ದ ದಿನಗಳಿರಬಹುದು. ಹೌದು, ಈಗ ವಾಪಸ್ ತಿರುಗಿ ನೋಡಿದ್ರೆ ಯಪ್ಪ ಎಷ್ಟು ದೂರ ಬಂದ್ಬಿಟ್ಟಿದ್ದೀನಲ್ಲ ಅಂತ ಟೆನ್ಷನ್ ಆಗುತ್ತಾ, ಭಯ ಆಗುತ್ತಾ, ಖುಷಿ ಆಗುತ್ತಾ, ಹೆಮ್ಮೆ ಆಗುತ್ತಾ? ಖುಷಿ ಆಗುತ್ತೆ ನನಗೆ. ಏನಕ್ಕೆ ಅಂದರೆ ನಾನೇ ಅನ್ಕೊಂಡಿರಲಿಲ್ಲ ಈಗೇನೋ ಇಲ್ಲ, ನಾನು ಹಿಂಗಾಗಬೇಕು, ಈ ಗೋಲ್ ರೀಚ್ ಆಗಲೇಬೇಕು ಅಂತ ಕನಸು ಕಟ್ಕೊಂಡು ಬಂದವನಲ್ಲ ನಾನು. ಏನಿತ್ತು ಹೋಗ್ಲಿ ಆಸೆ, ಏನಿತ್ತು ಆ್ಯಕ್ಟ್ ಮಾಡಬೇಕು ಅನ್ನೋದಿತ್ತು. ನಾನು ಕೇಳ್ತಾ ಇದ್ದೆ, ನಮ್ಮ ಒಬ್ಬರು ಸ್ನೇಹಿತರು ಇದ್ದಾರೆ ಬಾಲು ಅಂತ, ಅವರು ಮೂವಿಗಳಲ್ಲಿ ಮಾಡ್ತಾಯಿದ್ರು, ನನಗೊಂದು ಆಸೆ ಇದೆ. ಅಲ್ಲ ಅಲ್ಲ, ಮೈಸೂರಲ್ಲಿದ್ದಾರೆ ಅವರು, ಬಾಲಣ್ಣ ಅಂತ ಕರೆಯೋದು ನಾವು, ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಅವ್ರಿಗೆ ಹೇಳ್ತಾ ಇದ್ದೆ ಅವಾಗ ಸೀರಿಯಲ್ಲು ಸ್ಮಾಲ್ ಸ್ಕ್ರೀನಲ್ಲೆಲ್ಲ ಮಾಡ್ತಾ ಇದ್ವಲ್ಲ, ಇವಾಗಿನ ಥರ ಯೂಟ್ಯೂಬ್ ಅದು ಇದು ಇಲ್ಲ ಅಲ್ಲ, ಹಿಂಗೆ ಬಂದರೆ ಆ ಟೈಮಲ್ಲಿ ಅಷ್ಟೇ ನೋಡಬೇಕು, ಆಮೇಲೆ ಹೊರಟೋಗ್ತಿತ್ತು. ಸಿನಿಮಾ ಆದರೆ ಯಾವಾಗಲೂ ಇರುತ್ತೆ ಕ್ಯಾಸೆಟಲ್ಲಿ, ಇಲ್ಲಿ ಹಂಗೆಲ್ಲ ಸಿಡಿಲೆಲ್ಲ ಇರುತ್ತಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಒಂದೇ ಒಂದು ಸೀನ್ಗೆ ಎಲ್ಲರೂ ಕೊಡಿಸ್ಬಿಟ್ರಿ ಯಾವಾಗಾದ್ರೂ ಮುಂಚೆ ನೋಡ್ಕೊಳಕ್ಕೆ ಅಂತ. ಸಿನಿಮಾ ಅಂದಮೇಲೆ ಕನಸೇ ಇರಲಿಲ್ಲ ನನಗೆ, ಬೇಡಪ್ಪ ನಮಗೆಲ್ಲ ಎಲ್ಲಿ ಅಂತ. ಬಟ್ ಹಂಗೆ ನೋಡಿದ್ರೆ ದೇವ್ರ ದಯಿಂದ ಕೈ ಹಿಡಿತು, ಜನ ಕೈ ಹಿಡಿದ್ರು. ಅದು ಯಾವ ಥರ ಕೈ ಹಿಡಿತು? ತುಂಬಾ ನನಗೆ ಮನ್ಸಿಗೆ ಖುಷಿ ಆಗಲ್ಲ ಲೆವೆಲ್ಗೆ. ಜನ ಸಖತ್ ಇಷ್ಟಪಟ್ರು ನಿಮ್ಮನ್ನ ಸ್ಕ್ರೀನ್ ಮೇಲೆ ಪಡ್ತಾರೆ, ಪಡ್ತಾರೆ. ಹೌದು, ಅಲ್ಲ ಜನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾರು ಯಾವ ಡೈರೆಕ್ಟರ್ ಕರೆಯಲ್ಲ, ಯಾವ ಪ್ರೊಡ್ಯೂಸರ್ ಕರೆಯೋದು ಇಲ್ಲ. ಫಸ್ಟ್ ಆಫ್ ಆಲ್ ಜನಕ್ಕೆ ಇಷ್ಟ ಆಗಬೇಕು, ಇಷ್ಟ ಆದಾಗಲೇ ಅವ್ರಿಗೆ ಯಾವ ವಿಷಲ್ ಕ್ಲಾಪ್ಸ್ ಬಂದಾಗ ಐ ಓಕೆ ಇವನು ನೋಡೋಕ್ಕೂ ಒಂದಷ್ಟು ಜನ ಬರ್ತಾರೆ ಅಂತ. ಹಂಗಾಗಿ ಸಿನಿಮಾಗಳು ಸಿಗುತ್ತೆ ಅಷ್ಟೇ. ಫಸ್ಟ್ ಇಷ್ಟಪಡ್ಬೇಕಾದ್ರೆ ಜನಕ್ಕೆ ಇಷ್ಟ ಆಗಬೇಕು. ಸೊ ಅವ್ರಿಗೆ ಫೋರ್ಸ್ಫುಲ್ಲಿ ಇಷ್ಟಪಡಿಸೋಕ್ಕಾಗಲ್ಲ. ಅಲ್ಲ, ನಮ್ಮಲ್ಲಿರೋದು ಯಾವ ಏನೋ ಒಂದು ಅವ್ರಿಗೆ ಇಷ್ಟ ಆಗಬೇಕು, ಪುಣ್ಯಕ್ಕದು ಆಯಿತು ಇಲ್ಲಿ ತನಕ ಬಂದು. ಸ್ವಲ್ಪ ಹಾಗೆ ನಿಮ್ಮ ಏನೋ
ಫ್ಯಾಮಿಲಿ ಬಾಲ್ಯ ಇದ್ರ ಬಗ್ಗೆ ಎಲ್ಲ ಒಂಚೂರು ಹೆಂಗೆ ರಿವೈಂಡ್ ಮಾಡಿದ್ರೆ ಫುಲ್ ಫಾಸ್ಟ್ ರಿವೈಂಡು. ಮನೆ ಕಡೆ ಯಾವ ಥರ ಮನೆ ಜನರು, ನಿಮ್ಮ ಬಾಲ್ಯ ಹೇಗಿತ್ತು, ಅಪ್ಪ ಅಮ್ಮ ಯಾವ ಥರ? ನಮ್ಮ ತಾತ ಕೊಟ್ಟಿದ್ರು ಚೆನ್ನಾಗಿ ಆಸ್ತಿ, ಇತ್ತೇನು ಒಂದು 35-40 ಎಕರೆ ಶೇರ್ ಆಗಿ ಚೆನ್ನಾಗಿತ್ತು. ನನಗೂ ನಮ್ಮ ಅಪ್ಪನ ನಾನು ಒಬ್ಬನೇ ಮಗ, ಈಗ ನಮ್ಮ ಊರಲ್ಲಿ 1 ಎಕರೆಗೆ 1 ಕೋಟಿ ಅಂತಾರೆ. ನೀವುಗಳೆಲ್ಲ ಹೋಗಿ ಎಲ್ಲ ಕಡೆ ಗಲಾಟೆ ಮಾಡ್ಬಿಡ್ರಪ್ಪ. ಅಲ್ಲ ನಮ್ಮ ಪಕ್ಕ ಮಾಸು ಮಾತ್ರ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.